Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾರುತಿ 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 ಕೋಟಿ ಕೋಟಿ ಧನ್ಯವಾದಗಳು ಮಹಾದೇವ. ಅಂಜನಿ ನಮ್ಮಿಂದ ದೂರವಾಗಿದ್ದರೆ ಮಾರುತಿಯ ಪರಿಸ್ಥಿತಿಯನ್ನು ನಮ್ಮಿಂದ ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ನೀವು ಹುಷಾರಾಗಿದ್ದೀರಲ್ಲ? ಅಮ್ಮ, ಈ ಕಹಿ ಘಟನೆಯನ್ನ ಮರೆಸಿ ಅಮ್ಮನ ಮನಸ್ಸನ್ನ ಬೇರೆ ಕಡೆ ಸೆಳಿಬೇಕು. ಅಮ್ಮ, ನಿಮಗ್ ನೆನ್ಪಿದ್ಯಾ, ನೀವು ಒಂದ್ಸಲ ಹೇಳಿದ್ರಿ, ಮಾರುತಿ ನೀವು ಬಹಳ ದಿನಗಳಿಂದ ಚೇಷ್ಟೆನೆ ಮಾಡ್ತಾ ಇಲ್ಲ ಅಂತ. ಅದಕ್ಕಾಗಿ ನಿಮ್ಗಿಷ್ಟವಾದ ಎಳ್ಳಿನುಂಡೆನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ಹಾ, ನೆನಪಿದೆ. ಹಾಗಾದ್ರೆ ಎಲ್ಲಿದೆ ನಮ್ಮ ಲಾಡು? ಮಾರುತಿ, ವಿಷಯ ಏನು ಅಂದ್ರೆ, ಆ ಲಡ್ಡು ಏನು ಮನೇಲಿದೆ, ಆದ್ರೆ ಒಂದೇ ಒಂದು ಪ್ರಶ್ನೆ, ನೀವೇ ಲಡ್ಡು ಹತ್ರ ಹೋಗ್ತಿರೋ ಇಲ್ಲ ಲಡ್ಡುನೇ ನಿಮ್ ಹತ್ರ ಬರ್ಬೇಕಾ ಅಂತ. ನಿಮ್ ಮಾತಿನರ್ಥ ಲಾಡು ಸಿದ್ಧವಾಗಿದೆ ಅಂತ ಅಲ್ವಾ ಅಮ್ಮ? ಬೇಗ ಹುಡುಗಣ, ಬನ್ನಿ ಅಮ್ಮ. ಧನ್ಯ. ಈ ವಿಷಮ ಪರಿಸ್ಥಿತಿಯನ್ನು ನಿವಾರಿಸಿಕೊಂಡು ತಾಯಿ ಮಗನು ಲಾಡುವನ್ನು ತಿನ್ನಲು ಉತ್ಸುಕರಾಗಿ ಹೊರಟಿದ್ದಾರೆ. ವಾಸ್ತವದಲ್ಲಿ ಮಾರುತಿ ತನ್ನ ತಾಯಿಯನ್ನು ಕೇವಲ ತಾಯಿಯ ಹಾಗಲ್ಲದೆ ತಮ್ಮ ಸ್ನೇಹಿತರ ಹಾಗೆ ನೋಡುತ್ತಾರೆ. ಇವರಿಬ್ಬರ ಸ್ನೇಹ ಪ್ರೀತಿಯನ್ನು ನೋಡಿ ನಮ್ಮ ಮನಸ್ಸು ತುಂಬಿ ಬರುತ್ತಿದೆ. ಇದನ್ನು ನೋಡುತ್ತಿರುವ ನಾವೇ ಭಾಗ್ಯಶಾಲಿಗಳು. ಬಂದ ಸಂಕಟವು ನಿವಾರಣೆಯಾಯಿತು. ನಮಗನಿಸುತ್ತಿದೆ ಈ ಚಮತ್ಕಾರಗಳಿಗೆಲ್ಲ ಕಾರಣವೇನೆಂದರೆ ತಾಯಿ ಮಗನ ಅವಿನಾಭಾವ ಪ್ರೇಮವಾಗಿದೆ. ನಾರಾಯಣ ನಾರಾಯಣ, ನಿಮ್ಮ ಮಾತು ನಿಜ ಮುನಿವರ್ಯ. ಈ ಸೃಷ್ಟಿಯಲ್ಲಿ ತಾಯಿ ಮಗನ ಸಂಬಂಧಕ್ಕಿಂತ ಪವಿತ್ರವಾದದ್ದು ಬೇರೇನೂ ಇಲ್ಲ. ಮತ್ತು ತಾಯಿಯ ಮಮತೆ, ಆಹಾ, ಅದನ್ನು ಅನುಭವಿಸುವುದರಲ್ಲಿರುವ ಸುಖ ಅಮೃತದಲ್ಲೂ ಸಿಗುವುದಿಲ್ಲ. ಮಾರುತಿ ನೀವೇ ಧನ್ಯ, ಅಂಜನಿ ದೇವಿ ನೀವೇ ಧನ್ಯರು. ನಾರಾಯಣ ನಾರಾಯಣ. ಮಾರುತಿ, ನೀವು ಕೇವಲ ಎಳ್ಳಿನ ಉಂಡೆನ ತಿನ್ಬೇಕು ಅಂತ ಆಸೆ ಪಟ್ಟಿದ್ರಿ, ಆದ್ರೆ ಇದನ್ನ ಹೇಳಲೇ ಇಲ್ವಲ್ಲ. ನಿಮ್ಗೆ ಯಾವ ಎಳ್ಳಿನುಂಡೆ ಬೇಕು ಅಂದ್ರೆ? ಅಂದ್ರೆ ನಾವು ಎಲ್ಲ ರೀತಿಯ ಎಳ್ಳುಂಡೆನ ತಂದಿದೀವಿ ನೋಡಿ, ಎಳ್ಳಿನುಂಡೆಗಳು ಹೇಗಿದೆ ಅಂತ. ಇಷ್ಟೊಂದು ಎಳ್ಳಿನುಂಡೆಗಳು, ಕೆಂಪು, ಬಿಳಿ, ಕಪ್ಪು. ಇವತ್ತು ನಿನ್ನ ಅದೃಷ್ಟ ಕುಲಾಯಿಸಿದೆ ಮಾರುತಿ. ಸರಿ, ಹಾಗಾದ್ರೆ ಇದ್ರಲ್ಲಿ ಯಾವ ಎಳ್ಳಿನುಂಡೆ ಇಷ್ಟ ನಿಮ್ಗೆ? ಅಮ್ಮ, ಈ ಎಳ್ಳಿನುಂಡೆಗಳಲ್ಲಿ ಭೇದ ಭಾವ ಹೇಗ್ ಮಾಡಕ್ಕಾಗುತ್ತೆ? ನಮಗಂತೂ ಇಷ್ಟರಲ್ಲಿ ಒಂದ್ ಮಾತ್ರ ಬಹಳ ಇಷ್ಟ. ಅದ್ ಯಾವ್ದು ಅಂತ ಹೇಳಿ? ಯಾವುದು? ಅಮ್ಮನ ಕೈಯಿಂದ ಮಾಡಿರುವಂತದ್ದು. ಎಷ್ಟು ದೊಡ್ಡ ದೊಡ್ಡ ಮನಮೋಹಕವಾದ ಮಾತುಗಳು. ಯಾರ್ ಕಲ್ಸ್ಕೊಟ್ರು ಇದನ್ನ? ನೀವೇ ಕಲ್ಸ್ಕೊಟ್ಟಿದ್ದು ಅಮ್ಮ. ಸರಿ ಸರಿ, ನಿಮ್ ತುಂಟಾಟ ಎಲ್ಲ ನಮಗ್ ಚೆನ್ನಾಗ್ ಗೊತ್ತಿದೆ. ಇಷ್ಟು ಮಧುರವಾಗ್ ಮಾತಾಡ್ತಿದ್ದೀರಲ್ಲ, ಹೇಳಿ ಮಾರುತಿ, ಹೊರಗಡೆ ಹೋಗೋ ಉಪಾಯ ಏನಾದ್ರೂ ಇದೆಯಾ? ಸರಿ ಸರಿ, ಮೊದಲು ಲಡ್ಡುನೆಲ್ಲ ತಿಂದು ಮುಗಿಸಿ.
ಮಗನಿಗೆ ತಮ್ಮ ಕೈಯಿಂದನೇ ಯಾಕೆ ತಿನ್ನಿಸ್ತಾರೆ? ಯಾಕೆಂದ್ರೆ ಮಗನ ಮೇಲೆ ಅಮ್ಮನಿಗೆ ತುಂಬಾ ಪ್ರೀತಿ ಇರುತ್ತದಕ್ಕೆ. ಅದಕ್ಕಿಂತಲೂ ಅಧಿಕವಾಗಿ ನಾವ್ ನಿಮ್ಮನ್ನ ಪ್ರೀತಿಸ್ತೀವಿ ಅಮ್ಮ. ಇವತ್ತು ನಾವೇ ನಿಮಗ್ ತಿನ್ನಿಸ್ತೀವಿ. ನಮ್ಮಿಬ್ಬರ ಪ್ರೀತಿ ಇನ್ನೂ ಹೆಚ್ಚು ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅನ್ನಿಸ್ತಿದೆ ಅಮ್ಮ. ಇದನ್ನೇ ತಾಯಿ ಮಗನ ಪ್ರೇಮ ಅನ್ನೋದು. ಏನ್ ಯೋಚನೆ ಮಾಡ್ತಿದ್ದೀರಾ ಅಮ್ಮ? ನಾವೇ ನಿಮಗ್ ತಿನ್ನಿಸ್ತಾ ಕೂರೋದಾ ಅಥವಾ ಸ್ವಲ್ಪ ನೀವು ನಮಗ್ ತಿನ್ನಿಸ್ತಿರೋ ಹೇಗೆ? ಸರಿ ಸರಿ ತಿನ್ನಿ ಹಾಗಾದ್ರೆ. ಹಾಗೆಲ್ಲ ಅಲ್ಲ ಅಮ್ಮ. ಮತ್ತಿನ್ ಹೇಗೆ? ನಾವ್ ನಿಮಗ್ ತೋರಿಸ್ತೀವೀಗ. ಮಾರುತಿ ಮಾರುತಿ ಬನ್ನಿ ನಮ್ಮನ್ನ ಹಿಡೀರಿ. ಇವತ್ ನಿಮ್ ಕಿವಿನ ಚೆನ್ನಾಗಿ ಹಿಂಡ್ತೀವಿ ದೇವಿ. ಸ್ವಾಮಿ ನೋಡಿ ಅವರನ್ನ. ಅಮ್ಮ ಮತ್ತು ಮಗನ ಈ ಹುಡುಗಾಟದಲ್ಲಿ ನಾವೆಂದಿಗೂ ಭಾಗಿಯಾಗುವುದಿಲ್ಲ. ಪ್ರಿಯೆ, ನೀವು ಖುಷಿಯಾಗಿದ್ದೀರಿ ತಾನೆ? ಸ್ವಾಮಿ, ನಮ್ಮ ಬಗ್ಗೆ ನೀವೇನೂ ಚಿಂತೆ ಮಾಡಬೇಡಿ. ನಮ್ಗೇನೂ ಆಗಿಲ್ಲ. ಹುಷಾರಾಗೇ ಇದ್ದೀವಿ, ಹುಷಾರಾಗೇ ಇರ್ತೀವಿ. ಶುಭಗಳಿಗೆ ನಮಗ್ ಬಂದ್ರೆ ನಾವೇ ಈ ಲಾಡುಗಳನ್ನ ನಿಮ್ಗೆ ಅರ್ಪಿಸ್ತೀವಿ ಶ್ರೀರಾಮ. ಆಗ ಈ ಲಾಡುಗಳು ಶ್ರೀರಾಮನ ಪ್ರಸಾದ ಆಗುತ್ತೆ. ಆಗ ಇವುಗಳ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ನಮ್ಗೆ ಈ ಭಾಗ್ಯವನ್ನ ಕೊಡ್ತೀರಾ ಪ್ರಭು? ಎಷ್ಟೋ ದಿನಗಳಿಂದ ನಿಮ್ ಹೆಸರು ಹೇಳ್ಕೊಂಡು ತಿರುಗ್ತಾ ಇದೀವಿ, ಆದ್ರೂ ನಾವ್ ನಿಮ್ಮನ್ನ ಹುಡುಕೋಕೆ ಆಗ್ತಿಲ್ಲ. ನೀವು ಯಾವ ರೂಪದಲ್ಲಿದ್ದೀರಾ? ನಿಮ್ಮನ್ನ ಹೇಗೆ ಗುರುತಿಸೋದು ಪ್ರಭು? ಪ್ರಭು ಪ್ರಭು ಶ್ರೀರಾಮ ಪ್ರಭು ಪ್ರಭು ಶ್ರೀರಾಮ. ಹೇ ಮಾರುತಿ, ಶನಿದೇವ ಪ್ರಣಾಮಗಳು. ಶನಿದೇವ ಕಲ್ಯಾಣವಾಗಲಿ ಮಾರುತಿ, ನಿಮ್ಮ ಕೂಗು ನಮ್ಮನ್ನು ಇಲ್ಲಿಗೆ ಕರೆತಂದಿತು. ನಾವು ಹೇಳಿದ್ದೇವಲ್ಲವೇ, ನೀವು ಎಂದಾದರೂ ಯಾವುದಾದರೂ ಸಂಕಷ್ಟದಲ್ಲಿರುವುದು ನಮಗೆ ಭಾಸವಾದರೆ ಆ ಕ್ಷಣವೇ ನಾವು ಪ್ರಕಟವಾಗುತ್ತೇವೆ. ನಿಮಗೆ ನಾವು ಋಣಿಯಾಗಿದ್ದೇವೆ. ಇಲ್ಲ ಮಾರುತಿ, ನಾವು ನಿಮಗೆ ಋಣಿಯಾಗಿದ್ದೇವೆ. ನೀವು ನಮ್ಮೊಳಗೆ ಬೆಳೆದಿದ್ದ ಅಹಂಕಾರ ಮತ್ತು ಕ್ರೋಧದ ನಾಶ ಮಾಡಿದ್ದೀರಿ. ನಿಮ್ಮ ಈ ನಿಸ್ವಾರ್ಥ ಕಾರ್ಯದಲ್ಲಿ ಕರ್ಮಫಲದಾತ ಶನಿದೇವ ನಿಮಗೆ ತಕ್ಕ ಫಲ ನೀಡಲು ಸಿದ್ಧರಾಗಿದ್ದಾರೆ. ಹೇಳಿ ಮಾರುತಿ, ನೀವು ಏನು ಇಚ್ಛಿಸುವಿರಿ? ನಿಮ್ಮ ಇಚ್ಛೆ ಏನೇ ಆಗಿರಲಿ, ನಾವು ಅವಶ್ಯವಾಗಿ ಪೂರ್ಣಗೊಳಿಸುತ್ತೇವೆ. ನಮಗಿರುವ ಇಚ್ಛೆ ಒಂದೇ ಶನಿದೇವ. ಹೇಳಿ. ನಮ್ಮ ಆರಾಧ್ಯ ದೈವ ಪ್ರಭು ಶ್ರೀರಾಮರ ದರ್ಶನ ಪಡೆಯೋದು. ಭೇಟಿ ಮಾಡಿಸಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.